ಅಣ್ಣನಿಗೆ ನಂಬಿಕೆ ಮುಖ್ಯ. ಸುಳ್ಳು ಹೇಳೋರ್ನ ಫ್ರಾಡ್ಗಳನ್ನ ಅಣ್ಣ ನಂಬಲ್ಲ. ಇಷ್ಟ ಕೆಲಸ ಇರುತ್ತಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲಿಂದ ಶುರು ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಎಷ್ಟ್ ಕಲಿಬೇಕು ಸರ್ ನಾನು ಇನ್ನು? ನೀವೆಲ್ಲ ಹೇಗಿಷ್ಟ ಕೆಲಸ ಮಾಡ್ತಿರೋ ಆಶ್ಚರ್ಯ. ಕೂಲ್ ಕೂಲ್ ಇಂಚರ, ನನ್ಗೆ ಅರ್ಥ ಆಗುತ್ತೆ. ಎಷ್ಟ್ ಒಳ್ಳೆಯವ್ರು ಇವ್ರು. ನಾನು ಇವ್ರಿಗೆ ಸುಳ್ಳು ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನಾನು ಸುಳ್ಳು ಹೇಳಿರ್ಬೋದು, ಆದ್ರೆ ಬೇರೆ ಏನ್ ದಾರಿ ಇತ್ತು? ಅಪ್ಪು ಕಾಲೇಜಿಗೆ ಹೋಗ್ಬೇಕು, ಬೇರೆ ಯಾವ ಕೆಲ್ಸನೂ ಸಿಕ್ತಿರ್ಲಿಲ್ಲ. ಆದ್ರೆ ಕಷ್ಟ ಪಟ್ಟು ಕೆಲಸ ಮಾಡ್ತೀನಿ. ನನ್ನ ಸೆಲೆಕ್ಟ್ ಮಾಡಿ ತಪ್ಪು ಅನ್ನಿಸ್ಬಾರ್ದು, ಹಾಗ ಕೆಲಸ ಮಾಡ್ತೀನಿ. ಹೊಸ ಗಾಡಿನ? ಹ್ಞೂ ಸುಶೀಲಾ, ಹೊಸದು. ನಮ್ ಯಜಮಾನ್ರು ಶಿವಾನಿಗೆ ಅಂತ ಹೊಸ ಗಾಡಿ ತೆಗ್ಸ್ಕೊಟ್ಟಿದ್ದಾರೆ. ಹೌದಾ ಮೇಡಮ್? ಇಂಚರ ಅವ್ರು ಇಲ್ವಾ? ಇಂಚರನ ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾಳೆ. ಯಾಕಪ್ಪ? ಇದು ಅವ್ರದೇ ಗಾಡಿ ಮೇಡಮ್, ರವೀಂದ್ರನಾಥ್ ಅವ್ರು ಕಳ್ಸ್ಕೊಟ್ಟಿದ್ದಾರೆ. ಸರಿ ಮೇಡಮ್, ನಾನು ಬರ್ತೀನಿ. ಒಳಗಿಟ್ಟಿರು, ನಾನು ಶಿವಾನಿಗೆ ಆಮೇಲೆ ಕೊಡ್ತೀನಿ. ನಮ್ಮನೇಲಿರೋ ಕಂಪ್ಯೂಟರ್ ತರ ಇಲ್ವೇ ಇಲ್ಲ ಇದು. ಒಂದು ಫಾರ್ಮಲ್ ಥ್ಯಾಂಕ್ಸ್ ಲೆಟರ್ ಬರೆದು ಕಳಿಸ್ಬೇಕಂತೆ, ಏನ್ ಮಾಡ್ಬೇಕೋ ಗೊತ್ತೇ ಆಗ್ತಿಲ್ಲ. ಹೊಸ ಲ್ಯಾಪ್ಟಾಪ್ ಅಲ್ವಾ, ಅದಕ್ಕೆ ಆಗ ಅನ್ಸುತ್ತೆ. ಆನ್ಲೈನ್ ಅಲ್ಲಿ ಸರ್ಚ್ ಮಾಡು. ಏನೋ ಅಪ್ಪು, ನಂಗೆ ಭಯ ಆಗ್ತಿದೆ. ಒಂದ್ ಕೆಲಸ ಮಾಡ್ಲಾ, ಸುಮ್ನೆ ಥ್ಯಾಂಕ್ ಯು ಅಂತ ಬರ್ದ್ಬಿಟ್ಟು ಮೆಸೇಜ್ ಮಾಡ್ಬಿಡ್ಲಾ. ಅಯ್ಯೋ ಅಕ್ಕ, ಹಂಗಲ್ಲ ಅದು. ಅದನ್ನೆಲ್ಲ ಕರೆಕ್ಟ್ ಆಗಿ ಮೇಲ್ ನಲ್ಲಿ ಬರ್ದ್ ಕಳಿಸ್ಬೇಕು, ಅದಕ್ಕೆಲ್ಲ ರೂಲ್ಸ್ ಇದೆ. ಈ ರೂಲ್ ಮನೆ ಹಾಳಾಯ್ತು. ಶಿವಾನಿ ಹೇಳಿದ್ ನಿಜ ಅನ್ಸತ್ತೆ ಅಪ್ಪು. ಮೊದಲನೇ ದಿನಾನೇ ಮುಕ್ಕು ತುಂಬಾ ಉಗ್ದು ಮಂಗಳಾರತಿ ಮಾಡಿ ಕೆಲ್ಸದಿಂದ ಕಿತ್ ಬಿಸಾಕ್ತಾರ ಅನ್ಸತ್ ನನ್ನ. ಹಾಗೆಲ್ಲ ಏನು ಆಗಲ್ಲ ಅಕ್ಕ. ಅಕಸ್ಮಾತ್ ಆದ್ರೆ ಅವ್ರಿಗೆ ಹೇಳು, ನನ್ ತಂಗಿ ಬೆಂಗಳೂರಲ್ಲಿ ದೊಡ್ಡ ಡಾನ್ ಅಂತ. ನನ್ನ ಏನಾದ್ರೂ ಕೆಲ್ಸದಿಂದ ತೆಗೆದ್ರೆ ನನ್ ತಂಗಿ ಬಂದು ಸರಿಯಾಗಿ ಪಾಠ ಕಲಿಸ್ತಾಳೆ ಅಂತ ಹೇಳು ಅವರಿಗೆ. ಇದೇ ಎಸ್ಎಂ ಇಂಡಸ್ಟ್ರಿ ಡೀಟೇಲ್ಸ್, ಇವ್ರಿಗೆ ನೀನ್ ಮೇಲ್ ಕಳಿಸ್ಬೇಕು. ಉಮೇಶ್ ಅಣ್ಣ, ಒಂದ್ ಹೆಲ್ಪ್ ಮಾಡ್ತೀರಾ? ಏನಮ್ಮ ಇದು? ಓ, ಹೊಸ ಲ್ಯಾಪ್ಟಾಪ್ ಹೇಗೆ ಆಪರೇಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಈ ಕಡೆ ಬಾ, ನಾನು ತೋರಿಸ್ತೀನಿ. ಅಲ್ಲ ಉಮೇಶ್ ಅಣ್ಣ, 15 ವರ್ಷದಿಂದ ನಮ್ ಜೊತೆ ಬಿಸ್ನೆಸ್ ಮಾಡ್ತಿದ್ದಾರೆ, 50ನೇ ಪ್ರಾಜೆಕ್ಟ್ ಮಾಡ್ತಿದೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಒಂದ್ ಸಣ್ಣ ಮೇಲ್ ಕಳ್ಸದ? ಇಂಚನಮ್ಮ, ಇಲ್ಲಿ ಪ್ರೊಸೀಜರ್ ಇರೋದೇ ಹಾಗೆ. ಬಾಸ್ ಹೇಳಿದಾರಲ್ಲ ಕಳಿಸ್ಬೇಕು, ಬೇಕಾದ್ರೆ ಮೇಲ್ ಕಳ್ಸೋದಕ್ಕೆ ನಾನು ಹೆಲ್ಪ್ ಮಾಡ್ಲಾ? ಬೇಡ, ಫೈಲ್ ಸರ್ವರ್ ಅಲ್ಲೇ ಇರತ್ತೆ, ಎಲ್ಲೂ ಹೋಗಕ್ ಸಾಧ್ಯ ಅಲ್ಲ. ಲುಕ್ ಅಂಡ್ ಗೆಟ್ ಬ್ಯಾಕ್ ಟು ಮೀ ಶ್ರೇಯಾ. ಎಸ್ ಸರ್. ಅವಳು ಹೇಗೆ ಸೆಲೆಕ್ಟ್ ಆದ್ಲು? ಏನಾಯ್ತು ಶ್ರವಣ್? ಅಗಸ್ತ್ಯ, ಸಂತೋಷ್ ಸರ್ ಹೊಸ ಪಿಯನ್ನ ಮೀಟ್ ಮಾಡಿದ್ಯಾ? ಇನ್ನೂ ಇಲ್ಲ. ಗೋಲ್ಡ್ ಮೆಡಲಿಸ್ಟ್ ಅಂತೆ, ತುಂಬಾ ಬ್ರಿಲಿಯಂಟ್ ಅಂತಿದ್ರು. ನೋಡಿದ್ರೆ ಖಂಡಿತ ಹಾಗನ್ಸೋದಿಲ್ಲ. ಅವರು ಆಫೀಸ್ಗೆ ಬಂದಿದ್ದಾರೋ ಜಾತ್ರೆಗೆ ಬಂದಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ. ಮಾವ ಈ ಥರ ಪಿಯನ ಹೈರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಮಿನ್. ಏನಾಯ್ತು ಶ್ರೇಯ, ಫೈಲ್ ಸಿಕ್ತಾ? ಸರ್, ಸರ್ವರಲ್ಲಿ ಫೈಲ್ಸ್ ಇಲ್ಲ ಸರ್, ಡಿಲೀಟ್ ಆಗ್ಬಿಟ್ಟಿದೆ. ವಾಟ್? ಅಷ್ಟು ಇಂಪಾರ್ಟೆಂಟ್ ಫೈಲ್ಸ್ ಅದು ಹೇಗೆ ಡಿಲೀಟ್ ಆಯ್ತು? ಹೌ ಇರ್ರೆಸ್ಪಾನ್ಸಿಬಲ್. ಏನಾಯ್ತು ಅಗಸ್ತ್ಯ? ನಮ್ ಕಂಪನಿ ಆಡಿಟಿಂಗ್ ಆಯ್ತಲ್ಲ ಶ್ರವಣ್, ಯಾರೋ ಲೆಕ್ಕ ತಪ್ಪಿಸಿ 2-3 ಕೋಟಿ ದುಡ್ಡು ಹೊಡೆದಿದ್ದಾರೆ. ದಿವಾಕರ್ ಜೊತೆ ಯಾರೋ ಒಬ್ರು ಇದ್ರು ಅಂತ ನಂಗೇನು ಅನ್ನಿಸ್ತಿಲ್ಲ ಅಗಸ್ತ್ಯ. ಇಲ್ಲ ಶ್ರವಣ್, ಅವನ ಒಬ್ನೇ ಮಾಡಕ್ ಸಾಧ್ಯನೇ ಇಲ್ಲ. ಶ್ರೇಯಾ, ಸರ್ವರ್ ಅಲ್ಲಿ ಡಿಲೀಟ್ ಆದ್ರೂ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದೇ ಇರತ್ತಲ್ಲ? ಹೌದು ಸರ್, ಆಡಿಟ್ ಫೈಲ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಂಡಿತ ಇರುತ್ತೆ. ಎಸ್, ಅಕೌಂಟ್ ಸೆಕ್ಷನ್ ಹೋಗಿ ಆ ಫೈಲ್ ತಗೊಂಬನ್. ಎಸ್ ಸರ್. ಒಂದ್ ನಿಮಿಷ ಅಗಸ್ತ್ಯ, ನಾನೇ ಹೋಗ್ತಾ ಹೋಗ್ಬೋದು. ನೀವಾ? ನೋ ನೋ, ನೀವು ರಾಥೋಡ್ ಫ್ಯಾಮಿಲಿ ಅಳಿಯ, ನನಗ್ ಭಾವ ಆಗ್ಬೇಕು.
ನೀವ್ಯಾಕೆ ಇದೆಲ್ಲ ಮಾಡಬೇಕು? ಚೆನ್ನಾಗಿರಲ್ಲ. ಇದೆಲ್ಲ ಮನೇಲಿ ಆಗಸ್ತ್ಯ, ಕಂಪ್ನಿಲಿ ಎಲ್ಲರೂ ಒಂದೇ ಅಲ್ವಾ? ನಾನೇ ಹೋಗ್ತಾ ಇರ್ತೀನಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಬೇರೆ ಹೇಳ್ತಾ ಇದೆಯಾ? ಇದನ್ನ ಬೇರೆ ಯಾರೋ ಹ್ಯಾಂಡಲ್ ಮಾಡೋದು ಒಳ್ಳೇದಲ್ಲ. ಸರಿ ಶ್ರೇಯ, ಶ್ರವಣ್ ಜೊತೆ ಹೋಗಿ ಫೈಲ್ ತಗೊಂಡ್ಬನ್ನಿ. ಸಂಬಂಧಗಳೆಲ್ಲ ರಾಂಗ್ ಟೈಮ್ ಅಲ್ಲೇ ನೆನಪಾಗತ್ತೆ. ಕಲರ್ ಇಷ್ಟ ಆಗತ್ತಲ್ಲ ಇಂಚರಾಗೆ. ಅಣ್ಣ, ಶಿವಾನಿ ಗಾಡಿ ಹಳೇದಾಗಿದೆ, ಹೊಸ ಗಾಡಿ ಅವಳಿಗೆ ಕೊಟ್ಬಿಡು. ಶಿವಾನಿ ಹತ್ರ ಆಲ್ರೆಡಿ ಗಾಡಿ ಇದೆಯಲ್ಲಮ್ಮ. ಈಗ ಶಿವಾನಿ ಮತ್ತೆ ತರುಣ್ಗೂ ಕೆಲಸ ಸಿಕ್ಕಿದಾಗ ಹೊಸ ಗಾಡಿ ಕೊಡಿಸಿದ್ದೆ. ಈಗ ಇಂಚರಾಗ ಕೆಲಸ ಸಿಕ್ಕಿದೆ, ಅದಕ್ಕೆ ಅವಳಿಗೆ ಹೊಸ ಗಾಡಿ ಕೊಡಿಸ್ತಾ ಇದ್ದೀನಿ. ಅದು ಹಾಗಲ್ಲ ಮೋಹಿನಿ, ಸ್ವೀಟ್ ಇಲ್ಲಿ. ಅಯ್ಯೋ, ಗಾಡಿನೇ ತಗೊಂಡಿದೀವಂತೆ, ಸ್ವೀಟ್ ಕೊಡದೆ ಇರ್ತೀನ? ಸಂಜೆ ನಮ್ಮ ಯಜಮಾನ್ರು ಬಂದ್ಮೇಲೆ ತರ್ತಾರೆ, ನಾನು ನಿಮಗ್ ತಂದು ಕೊಡ್ತೀನಿ. ಮನೆಗೆ ಹೊಸ ವಸ್ತು ಬಂದಿದೆ, ಒಳ್ಳೇದಾಗ್ಲಿ. ಹಾ, ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗತ್ತೆ. ಅಯ್ಯೋ ದೇವ್ರೆ, ಅದಕ್ಕೆ ಹೇಗೆ ಹೇಳೋದು? ಶಿವಾನಿ ಗಾಡಿ ತಂದಿದ್ದಾರೆ ಅಂತ ಅನ್ಕೊಂಡ್ಯಾರೆ? ಅಣ್ಣ ಏನಾದ್ರೂ ಇಂಚರಾಗಿ ತಂದಿರೋದು ಅಂತ ಗೊತ್ತಾದ್ರೆ ಮನೆಯಲ್ಲಿ ಒಂದು ದೊಡ್ಡ ಜಗಳನೇ ಆಗೋಗುತ್ತೆ. ಏನಪ್ಪ ಮಾಡ್ಲಿ? ತಲೆ ಇದ್ದೀನಿ ದಿವಾಕರ್, ನಿಮ್ಗೆ ಫೈಲ್ಸ್ನ ಆಫೀಸಲ್ಲಿ ಬಿಟ್ಟು ಹೋಗಿದ್ದೀರಾ? ಸೆಟ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಸರ್, ಅಗಸ್ಯ ಸರ್ ಫೈಲ್ಸ್ ಕೇಳಿದ್ರಲ್ಲ, ಸಿಕ್ತು. ಶ್ರೇಯ, ಕುಮಾರ್ ಕಾಲ್ ಮಾಡಿದ್ರು, ಹೊಸ ಪ್ರಾಜೆಕ್ಟ್ ಪ್ಲಾನ್ ಬೇಕಂತೆ. ಸರಿ ಸರ್, ಅಗಸ್ಯ ಸರ್ ಫೈಲ್ ಕೊಟ್ಬಿಟ್ಟು ಹೋಗ್ತೀನಿ. ನೋನು, ನೀವು ಕುಮಾರ್ಗೆ ಪ್ಲಾನ್ ಕೊಡಿ, ಅರ್ಜೆಂಟ್ ಇದೆ, ನಾನು ಅಗಸ್ಯ ಫೈಲ್ ಕೊಡ್ತೀನಿ. ಸರಿ ಸರ್. ರೆಸ್ಪಾನ್ಸಿಬಲ್ ಪೀಪಲ್ ಫೈಲ್ ಕೊಟ್ಟರೆ ಇಟ್ಕೊಳಕ. ಉಮೇಶ್, ಉಮೇಶ್, ವಿದ್ಯಾ, ವಿದ್ಯಾ, ಆ ಹೊಸ ಪಿ ಎಲ್ಲಿ? ಸರ್, ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಓ ಗ್ರೇಟ್. ಬಂದು 4 ಗಂಟೆ ಆಗಿಲ್ಲ, ಟೇಬಲ್ ನೋಡಿದ್ರೆ ಡಸ್ಟ್ಬಿನ್ ಆಗಿದೆ, ಹೇಳಿದ್ ಒಂದ್ ಕೆಲ್ಸನು ಮಾಡಿಲ್ಲ, ಈಗ ಊರ್ ಸುತ್ತಕ್ ಹೋಗಿದಾರಾ? ಅನ್ಬಿಲೀವಬಲ್. ಇದು ಯಾವ ಡಾಕ್ಯುಮೆಂಟ್ಸ್ ಗೊತ್ತಾ? ನಾನು ಕೇಳಿದ ಫೈಲ್ಸ್, ನನ್ನ ಟೇಬಲಲ್ಲಿ ಇರಬೇಕಾಗಿದ್ದ ಫೈಲ್ಸ್ ಶ್ರೆಡಿಂಗ್ ಮಷೀನಲ್ಲಿ ಏನು ಮಾಡ್ತಾ ಇದೆ? ಅಗಸ್ತ್ಯ, ನಾನು ನಿಮಗೆ ಹೇಳಿದ ಫೈಲ್ಸ್ ಇದೆ ನೋಡಿ, ಹೆಂಗಾಗಿದೆ. ಅಗಸ್ತ್ಯ, ನಾನು ಈ ಫೈಲ್ಸ್ನ ಆ ಪಿ ಎ ಕೈ ಕೊಟ್ಟಿದ್ದೆ ನೀನು ಕೊಡು ಅಂತ. ಅವರಿಷ್ಟು ಬೇಜವಾಬ್ದಾರಿತನದಿಂದ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಯುಮೆಂಟ್ಸ್ ನನ್ ಕೈಗೆ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ ಶ್ರವಣ್. ಹಲೋ ಇಂಚರ, 100 ವರ್ಷ ಆಯ್ಸ್ ನಿಂಗೆ, ನಿನ್ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ಮದರ್ ಇಂಡಿಯಾ. ಇವತ್ತು ಏನೇನಾಯ್ತು ಗೊತ್ತಾ? ಬೆಳಗಿಂದ 95,000 ರೂಪಾಯಿ ಲ್ಯಾಪ್ಟಾಪ್ ಕೊಟ್ಟಿದಾರಮ್ಮ, ನಂಗೆ ಮುಟ್ಟೊಕ್ಕೂ ಭಯ ಆಗ್ತಿತ್ತು, ಏನಾದ್ರೂ ಆದ್ರೆ ದುಡ್ಡು ಎಲ್ಲಿಂದ ತರೋದು ಅಂತ. ದೊಡ್ಡ ಆಫೀಸ್, ಇಲ್ಲಿರೋರೆಲ್ಲ ಸಿಡುಪೂತಿ ಸಿಂಗಾರಪ್ಪನ ತರ ಇರ್ತಾರೆ, ಮಾತೇ ಆಡಲ್ಲ ಅನ್ಕೊಂಡಿದ್ದೆ. ಆದ್ರೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ಅಲ್ಲಮ್ಮ, ಉಮೇಶ್ ಅಣ್ಣ ಅಂತ ಇದಾರೆ, ಸ್ವಾಮಿ ಅಂತ ಇದಾರೆ, ವಿದ್ಯಾ ಅಂತ ಇದಾರೆ. ಈ ಟಿವಿಲಿ ಸಿನಿಮಾದಲ್ಲೆಲ್ಲ ನೋಡ್ತಿದ್ನಲ್ಲ, ದೊಡ್ಡ ದೊಡ್ಡ ಆಫೀಸು ಆ ತರ. ಅಮ್ಮ, ಇನ್ನೊಂದು ಮಿಷನ್ ಇದೆ, ಏನ್ ಸಖತ್ ಆಗಿದೆ ಗೊತ್ತಾ? ಆ ಪಿ ಎನ ಕೆಲ್ಸದಿಂದ ತೆಗ್ದು ಹಾಕಿ.